ನೀವು ಎಷ್ಟೇ ಕಷ್ಟಪಟ್ಟು ದುಡಿದ್ರು ಕೂಡ ಹಣವನ್ನ ಉಳಿತಾಯ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಆರ್ಥಿಕ ಸಮಸ್ಯೆ ನಿಮ್ಮನ್ನ ಬೆಂಬಿಡದೆ ಕಾಡ್ತಾ ಇದೆಯಾ ಈ ಆರ್ಥಿಕ ಸಮಸ್ಯೆ ಉಂಟಾಗೋದಕ್ಕೆ ಕಾರಣ ಏನು ಹಾಗಾದ್ರೆ ಅಷ್ಟ ಲಕ್ಷ್ಮಿಯನ್ನ ಒಲಿಸ್ಕೊಳ್ಬೇಕು ಅಂದ್ರೆ ಏನ್ ಮಾಡಬೇಕು ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಸಂಸ್ಥಾಪಕರು ಖ್ಯಾತ ಜ್ಯೋತಿಷ್ಯರು ಪ್ರತ್ಯಂಗಿರಾ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಆಕಾಶಾತ್ ಪತಿ ತುಂಬೋಯ್ ಮತಾಗಚ್ಛತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಜಿ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಕೂಡ ಹಣವನ್ನು ಉಲ್ಟಾಯ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಆರ್ಥಿಕ ಸಮಸ್ಯೆ ಅನ್ನೋದು ಕಾಡ್ತಾನೆ ಇರುತ್ತೆ ಯಾಕೆ ಸಾಮಾನ್ಯವಾಗಿ ಇದು ಪ್ರತಿಯೊಬ್ಬರಿಗೂ ಎಂತಹ ಸಂಪಾದನೆ ಮಾಡಿ ಬಹಳಷ್ಟು ಇಟ್ಟಿರುವಂತವ್ರಿಗುನು ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಸಹಜವಾಗಿ ಬರುವಂಥದ್ದು ಆದರೆ ಸಂಪಾದನೆ ಮಾಡಿದ್ದು ಇಲ್ಲ ಅನ್ನುವಂಥದ್ದು ಬಹಳ ಜನಕ್ಕೆ ಚಿಂತೆ ಆಗಿರುವಂಥದ್ದು ಅಂತ ಹೇಳಿದ್ರೆ ಕೆಲವರಿಗೆ ಸಾಲ ಮಾಡಿರ್ತಾರೆ ಅದನ್ನು ತೀರ್ಸೋಕೆ ಹೋಗ್ತಾ ಇರ್ತಾರೆ ಯಾವುದು ಉಳಿಯೋದಿಲ್ಲ ಮತ್ತು ಕೆಲವರು ಏನಾದರೂ ಒಂದು ಮನೆ ವಿಚಾರದಲ್ಲಿ ಹಾಕಿರ್ತಾರೆ ಬಂಡವಾಳ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅದು ಎಷ್ಟೇ ಆಗ್ತಾಯಿದ್ರೇನೋ ಅದು ಬರ್ತಾನೆ ಅನುಕೂಲ ಆಗ್ತಾನೇ ಇರೋದಿಲ್ಲ ಅಲ್ಲಿ ಸಮಸ್ಯೆ ಬರ್ತಾನೆ ಇರುತ್ತೆ ಒಂದರಿಂದ ಒಂದು ಇದು ಸರ್ವೇ ಸಾಮಾನ್ಯವಾಗಿರುವಂಥದ್ದು ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ರೀತಿ ಸಿಕ್ಕಾಕೊಳ್ಳೋದಕ್ಕೆ ಯಾವ ಗ್ರಹ ಕಾರಣ ಆಗುತ್ತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕು ಯಾವುದೇ ಆಗ್ಬೋದು ಒಂದು ಬಿಸ್ನೆಸ್ ಆಗ್ಬೋದು ಅಥವಾ ಇವತ್ತಿನ ಪ್ರಸ್ತುತ ದಿನಗಳಲ್ಲಿ ಯಾವ ಗ್ರಹದ ಫಲ ನಮಗೆ ಇವತ್ತು ಪಡ್ಕೊತಾ ಇದ್ದೀವಿ ಅಂತ ತಿಳ್ಕೊಂಡ್ರೆ ಇವತ್ತು ಬಿಸ್ನೆಸ್ ವಿಚಾರದಲ್ಲಿ ಸಕ್ಸಸ್ ಆಗೋದಾಗಲಿ ಅಥವಾ ಕೆಲಸಕ್ಕೆ ಹೋಗ್ತಾ ಇರುವಂಥ ದುಡ್ಡಿನ ವಿಚಾರದಲ್ಲಿ ಉಳಿಸೋ ವಿಚಾರದಲ್ಲಿ ನಾವು ತಿಳ್ಕೊಳ್ಬಹುದಾಗಿದೆ ಸಾಮಾನ್ಯವಾಗಿ ಧನಕಾರಕರು ಅಂತ ಹೇಳ್ತೀವಿ ಅಂದರೆ ದುಡ್ಡಿಗೆ ಸಂಬಂಧಪಟ್ಟಂಥ ಗ್ರಹಗಳು ಇರುತ್ತೆ ಯಾವಾಗಲೂ ಅಷ್ಟೇ ಗುರುಗ್ರಹ ಶುಕ್ರ ಶನಿಗ್ರಹವನ್ನು ನಾವು ಯಾವ್ಯಾವ ಸ್ಥಾನದಲ್ಲಿದೆ ಅಂತ ತಿಳ್ಕೊಂಡ್ರೆ ಇವತ್ತು ದುಡ್ಡಿನ ವಿಚಾರ ಅದ್ರಲ್ಲಿ ನಿಲ್ಲಿಸೋಕ್ಕಾಗುತ್ತೋ ಇಲ್ವೋ ಅಥವಾ ಏನಾದರೂ ತೊಂದರೆಗೆ ಸಿಕ್ಕಾಕ್ಕೊಂತನೋ ಇವೆಲ್ಲವನ್ನು ತಿಳ್ಕೊಳ್ಬಹುದಾಗಿದೆ ಸಾಮಾನ್ಯವಾಗಿ ನೋಡಿ ನಾನು ಹಿಂದೆ ಮಾತನಾಡುವಾಗ ಕೆಲವರಿಗೆ ಶುಕ್ರದಶೆ ಬಂದಾಗ ಸಮಸ್ಯೆಗಳು ಹೇಗೆ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಯಾಕಂದರೆ ಶುಕ್ರದಶೆ ಇದ್ದಾಗೂ ಸಮಸ್ಯೆ ಹಾಗೇ ಇರುತ್ತೆ ಎಲ್ಲರೂ ಅಂದ್ಕೊಳ್ತಾರೆ ಶುಕ್ರದಶೆ ರಾಜಯೋಗ ಇಪ್ಪತ್ತು ವರ್ಷ ಇರುತ್ತೆ ಓಹೋ ಬಹಳ ಒಳ್ಳೆಯದಾಗುತ್ತೆ ಅನ್ನೋ ಇರುತ್ತೆ ಆದರೆ ನೋಡಿ ಅದೇ ಕುಜದಶೆ ನಡೆಯುವಾಗೂ ಮನೆ ಕಟ್ತಾರೆ ಒಂದು ಸೈಟನ್ನು ಖರೀದಿ ಮಾಡ್ತಾರೆ ಇವೆಲ್ಲವೂ ಸಹ ಅನುಕೂಲ ಆಗುತ್ತೆ ಆದರೆ ಯೋಗ ಇದ್ದು ಆ ವ್ಯಕ್ತಿಗೆ ಜಾತಕದ ಕುಂಡಲಿಯಲ್ಲಿ ಈ ವ್ಯಯಸ್ಥಾನದಲ್ಲಿರುವಂಥ ಗ್ರಹಗಳ ಫಲವನ್ನು ಆತ ಜೀವನಾದಿ ಕಾಲದವರೆಗೂ ಅನುಭವಿಸ್ತಾನೆ ಅಂತ ಹೇಳಬಹುದು ಹೇಗೆ ವ್ಯಯಸ್ಥಾನದಲ್ಲಿರುವಂಥ ಗ್ರಹಗಳು ನಮಗೆ ದುಡ್ಡಿನ ವಿಚಾರದಲ್ಲಿ ಅಭಾವವನ್ನು ತಂದು ಕೊಡುತ್ತೆ ತೊಂದರೆಗಳನ್ನು ತಂದು ಕೊಡುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ಧನಕಾರಕರು ಯಾವುದೊಂದಾದರೂ ಗ್ರಹಗಳು ವ್ಯಯಸ್ಥಾನದಲ್ಲಿದ್ದಾಗ ಸಮಸ್ಯೆಗಳು ತಪ್ಪಿದ್ದಲ್ಲ ನೋಡಿ ಸಾಮಾನ್ಯವಾಗಿ ಶನಿಗ್ರಹ ವ್ಯಯಸ್ಥಾನದಲ್ಲಿದ್ದರೆ ಯೋಗವನ್ನು ಉಂಟು ಮಾಡುತ್ತೆ ಅದು ಸ್ವಕ್ಷೇತ್ರನೋ ಅಥವಾ ಉಚ್ಚಸ್ಥಾನದಲ್ಲಿದ್ದರೆ ವಿದೇಶದಲ್ಲಿ ಹೋಗಿ ದುಡಿತಾನೆ ವಿದೇಶದಲ್ಲಿ ಬಹಳ ವರ್ಷ ದೀರ್ಘಾವಧಿ ಕಾಲದವರೆಗೂ ಇರ್ತಾನೆ ಅಂತ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಖರವಾಗಿ ತಿಳ್ಕೊಳ್ಬಹುದು ಆದರೆ ಈತನಿಗೆ ಧನಕಾರಕ ವ್ಯಯಸ್ಥಾನದಲ್ಲಿದ್ದು ನೋಡಿ ವಿದೇಶದಲ್ಲಿ ಇರುವಂಥ ಯೋಗ ಇದೆ ಕೆಲಸ ಮಾಡುವಂಥ ಯೋಗ ಇದೆ ಮತ್ತು ದಶಮಾಧಿಪತಿಯೂ ಸಹ ಸ್ವಕ್ಷೇತ್ರದಲ್ಲಿದ್ದಾನೆ ಈ ರೀತಿ ಎಲ್ಲ ಕಾಂಬಿನೇಷನ್ಸು ಇದ್ದರೂ ಸಹ ಆತನಿಗೆ ವಿದೇಶದಲ್ಲಿದ್ದರೂ ಒಳ್ಳೆಯ ಸಂಪಾದನೆ ಇದ್ದರೂ ಉಳ್ಸೋಕ್ಕಾಗೋದಿಲ್ಲ ದುಡ್ಡು ಎರಡು ಮೂರು ಲಕ್ಷ ರೂಪಾಯಿ ದುಡಿತಾನೆ ಬಂದಿದ್ದು ಅಲ್ಲಲ್ಲೇ ಹೋಗ್ತಾ ಇರುತ್ತೆ ಅಲ್ಲಿನ ಬಾಡಿಗೆ ಅಲ್ಲಿನ ಜಾಗ ವಿಚಾರದಲ್ಲಿ ಖರ್ಚು ವೆಚ್ಚ ಇವೆಲ್ಲವೂ ಸಹ ಇರುವಂಥದ್ದಿರುತ್ತೆ ಆದರೆ ಇವತ್ತು ನೋಡಿ ಹೇಗಾಗುತ್ತೆ ಅಂತ ಹೇಳಿದ್ರೆ ಈ ದನಕಾರಕರು ಗುರು ಮತ್ತು ಶನಿ ವ್ಯಯಸ್ಥಾನದಲ್ಲಿರುವುದಾಗಲಿ ಅಥವಾ ಅಷ್ಟಮ ಸ್ಥಾನದಲ್ಲಿರುವುದಾಗಲಿ ಏನಾದರೂ ಈ ಥರ ಕಾಂಬಿನೇಷನ್ಸ್ ಇರುವಂಥವ್ರಿಗೂ ಸಹ ದುಡ್ಡಿನ ಅಭಾವ ಪದೇ ಪದೇ ಕಾಡ್ತಾ ಇರುತ್ತೆ ಮತ್ತು ಇನ್ನೂ ಒಂದು ವಿಚಾರ ಈ ಧನಕಾರಕರು ಬಿಟ್ಬಿಡೋಣ ಧನಸ್ಥಾನಾಧಿಪತಿ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಯಾವುದೇ ಗ್ರಹಗಳಾಗಬಹುದು ಈಗ ನಾವು ಏಳು ಗ್ರಹಗಳು ಎರಡು ಛಾಯಾಗ್ರಹಗಳಂತ ಏನು ಲೆಕ್ಕಾಚಾರವನ್ನು ಜ್ಯೋತಿಷ್ಯಶಾಸ್ತ್ರದಲ್ಲಿ ನಾವು ಮಾಡ್ತೀವೋ ಅದೇ ಲೆಕ್ಕಾಚಾರದಲ್ಲಿ ಒಂದು ಲಗ್ನ ಅಂತ ನಾವು ನೋಡ್ತೀವಿ ಅಂದರೆ ಉದಾಹರಣೆಗೆ ಮೇಷ ಲಗ್ನ ಆಗ್ಬೋದು ಋಷುಭ ಲಗ್ನ ಆಗ್ಬೋದು ಅಥವಾ ಮಿಥುನ ಲಗ್ನ ಆಗ್ಬೋದು ಅಥವಾ ಕರ್ಕಾಟಕ ಲಗ್ನ ಆಗ್ಬೋದು ಅಥವಾ ಸಿಂಹ ಲಗ್ನ ಆಗ್ಬೋದು ಯಾವುದೇ ಲಗ್ನ ಆಗ್ಬೋದು ಲಗ್ನದಿಂದ ದ್ವಿತೀಯ ಸ್ಥಾನದಲ್ಲಿರುವಂತಹ ಅಧಿಪತಿ ಯಾರು ಅದು ಧನಸ್ಥಾನ ಅಂತ ಹೇಳ್ತೀವಿ ಅಂದರೆ ಕುಟುಂಬ ಸ್ಥಾನ ಧನ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು ಹೇಗಿರುತ್ತೆ ಈತನಿಗೆ ಜೀವನಾದಿ ಕಾಲದಲ್ಲಿ ಇದನ್ನೂ ಲೆಕ್ಕಾಚಾರವನ್ನು ಮಾಡಬಹುದು ಕೆಲವು ಕಾಂಬಿನೇಷನ್ಸ್ ಇರುತ್ತೆ ಈಗ ಉದಾಹರಣೆಗೆ ಶನಿ ಇರ್ತಾನೆ ವಿದೇಶದಲ್ಲಿ ಒಳ್ಳೆಯ ಸಂಪಾದನೆ ಇರುತ್ತೆ ಆತನಿಗೆ ಖರ್ಚುಗಳು ಭಾಳ ಇದ್ದರೂ ಸಹ ಉಳಿಸೋ ಅಂತ ಯೋಗ ಇರುತ್ತೆ ವ್ಯಯಸ್ಥಾನದಲ್ಲಿದ್ದರೆ ಖರ್ಚು ಜಾಸ್ತಿ ಆಗಬೇಕಲ್ವಾ ಯಾಕೆ ಉಳಿಸ್ತಾನೆ ನೋಡಿ ಇಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ದ್ವಿತೀಯ ಸ್ಥಾನಾಧಿಪತಿ ಅಂದರೆ ಉದಾಹರಣೆಗೆ ಕುಂಭ ಲಗ್ನದಲ್ಲಿ ಜನನ ಆಗಿರುವಂಥವ್ರಿಗೆ ದ್ವಿತೀಯ ಸ್ಥಾನದ ಅಧಿಪತಿ ಸ್ವಕ್ಷೇತ್ರದಲ್ಲಿ ಇರೋದಾಗ್ಲಿ ಅಂದರೆ ದ್ವಿತೀಯ ಸ್ಥಾನದಲ್ಲೇ ಇರೋದು ಅದು ಸ್ವಕ್ಷೇತ್ರ ರಾಶಿ ಆಗುತ್ತೆ ದ್ವಿತೀಯ ಸ್ಥಾನ ಕುಂಭ ಲಗ್ನದಲ್ಲಿ ಜನನ ಆಗಿರುವಂಥವ್ರಿಗೆ ಇರುವುದಾಗಲಿ ಅಥವಾ ಗುರುಗ್ರಹ ಏನಾದರೂ ಉಚ್ಚ ಉಚ್ಚಸ್ಥಾನ ಯಾವುದು ಈ ಕರ್ಕಾಟಕ ರಾಶಿ ಇರುವಂಥದ್ದಾಗಲಿ ಅಂದರೆ ಇಲ್ಲಿ ಧನಸ್ಥಾನಾಧಿಪತಿ ಗ್ರಹವು ಸ್ವಕ್ಷೇತ್ರದಲ್ಲಿ ಅಥವಾ ಉಚ್ಚಸ್ಥಾನದಲ್ಲಿದ್ದರೆ ಇಲ್ಲಿ ವ್ಯಯಸ್ಥಾನದಲ್ಲಿದ್ದರೂ ಆ ಥರ ಸಂಪಾದನೆ ಮಾಡ್ತಾನೆ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದಿರುತ್ತೆ ಅಂತ ಹೇಳುತ್ತೆ ಆದರೆ ನೋಡಿ ಇದೇ ಕಾಂಬಿನೇಷನ್ಸಲ್ಲಿ ಈ ದ್ವಿತೀಯ ಸ್ಥಾನಾಧಿಪತಿ ಹನ್ನೆರಡನೇ ಮನೆಯಲ್ಲಿ ಇದ್ದರೆ ಮಕರ ರಾಶಿಯಾಗುತ್ತೆ ಅವನು ಜೀವನಾದಿಪ ಕಾಲದವರೆಗೂ ಬೇರೆಯವ್ರಿಗೆ ಸಂಪಾದನೆ ಮಾಡ್ತಾನೆ ಬೇರೆಯವ್ರಿಗೆ ಯಾರಿಗೋ ಕೊಡ್ತಾನೆ ಸಿಕ್ಕಾಕ್ಕೊಂತಾನೆ ಆದರೆ ತನಗೋಸ್ಕರ ಖರ್ಚು ಮಾಡಲ್ಲ ಇಲ್ಲಿ ಗಮನಿಸಬಹುದಾಗಿದೆ ಅಂಥ ವಿಚಾರ ಆದರೆ ತನ್ನ ಸ್ವಯಕ್ತಿಕವಾಗಿ ಖರ್ಚು ಮಾಡಲ್ಲ ಬೇರೆಯವರಿಗೋಸ್ಕರ ಯಾರಿಗೋ ಸಾಲ ಬಡ್ಡಿ ಇಂಥದಕ್ಕೆ ಕೊಡಕ್ಕೆ ಹೋಗ್ತಾನೆ ಆ ಕೊಟ್ಟಿರುವಂಥ ದುಡ್ಡನ್ನೂ ಬರಲ್ಲ ಅಥವಾ ಯಾರಿಗೋ ಕಷ್ಟಕ್ಕೆ ಅಂತ ಕೊಡ್ತಾನೆ ಆ ಕಷ್ಟಕ್ಕೆ ಕೊಟ್ಟಿರುವಂಥ ದುಡ್ಡೂ ಬರ್ದಿರ ಇವತ್ತೆಲ್ಲ ಸಿಕ್ಕಾಕೊಂಡಿದ್ದಾರೆ ಯಾವುದೋ ಮದುವೆಗೆ ಅಂತೆ ಕಷ್ಟಕ್ಕೆ ಅಂತ ತೊಗೊಂಡೋದ್ರು ಅಥವಾ ಯಾವುದೋ ಒಂದು ರಿಜಿಸ್ಟ್ರೇಷನ್ ಅರ್ಜೆಂಟ್ ಬೇಕಾಗಿರುವಂಥ ಕುತ್ತಿಗೆಗೆ ಬಂದಿರುತ್ತೆ ಆ ಕಷ್ಟ ಬಟ್ ಏನೋ ಒಂದು ಹೇಳಿ ತಗೊಂಡ ಹೋಗಿರ್ತಾರೆ ಹೋಗಿರೋ ದುಡ್ಡು ಬರ್ದಿರ ಹೋಗೋ ಅಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಓಕೆ ಗುರುಜಿ ಮತ್ತಷ್ಟು ಮಾತನಾಡೋಣ ಒಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ರಾಧಾಕರೆ ಮಾಡಿದ್ದಾರೆ ನಮಸ್ತೆ ಅಮ್ಮ ನಮಸ್ತೆ ಮ್ಯಾಡಂ ಯಾರ್ ಬಗ್ಗೆ ಕೇಳಬೇಕು ನನ್ನ ಸಿಸ್ಟರ್ ಬಗ್ಗೆ ಹೆಸರು ತಿಳಿಸಿ ಹುಟ್ಟಿದ ದಿನಾಂಕ ತಿಳಿಸಿ 3 ಹುಟ್ಟಿದ ಸಮಯ ಪ್ರಶ್ನೆ ಬೆಳಗ್ಗೆ ಅಂದ್ರೆ ಒಂದು ಉದಾಹರಣೆಗೆ ಒಂದು ಗಂಟೆ ಇರುತ್ತಾ ಗುರುಜಿ ಮಧ್ಯಾಹ್ನ ಬರುತ್ತೆ ಮಗು ಆಶ್ಲೇಷ ನಕ್ಷತ್ರ ಶುಕ್ರವಾರ ಬರುತ್ತೆ ನೀವು ಡೇಟ್ ಆಫ್ ಬರ್ತ್ ಕೊಟ್ಟಿರುವಂತ ಪ್ರಕಾರದಲ್ಲಿ ಮದ್ವೆ ಆಗಿದೆಯಾ ನೋಡ್ತಾ ಇವ್ರಿಗೆ ನೋಡ್ತಾ ಇದ್ದೀವಿ ಕಳೆದ ಒಂದ್ ಇಲ್ಲ ಯಾವ್ದು ಸೆಟ್ ಆಗ್ತಾ ಇಲ್ಲ ಅದು ಏನಾಗುತ್ತೆ ಅಂದ್ರೆ ಬಹಳ ಜನಕ್ಕೆ ನಾನು ಹೇಳ್ತಾ ಇರ್ತೇನೆ ನೋಡಿ ಭಾಳ ನನ್ನ ಹತ್ರ ಈ ನಕ್ಷತ್ರಗಳವರು ಬರ್ತಾಯಿರ್ತಾರೆ ಈ ಆಶ್ಲೇಷ ನಕ್ಷತ್ರ ಮೂಲಾ ನಕ್ಷತ್ರ ಅದು ಯಾರು ಗುರುಗಳು ಹೇಳಿದ್ದು ಮೂಲಾ ನಕ್ಷತ್ರ ಆಶ್ಲೇಷ ನಕ್ಷತ್ರ ಅಂತೆ ಯಾವುದು ನೋಡಿದ್ರೆ ಮದುವೆ ವಿಚಾರದಲ್ಲಿ ಬಹಳ ಆಗೋದೇ ಇಲ್ಲ ಎಲ್ಲರೂ ಮೂಲ ನಕ್ಷತ್ರ ಅಂದಿದ ತಕ್ಷಣ ಅಥವಾ ಆಶ್ಲೇಷ ನಕ್ಷತ್ರ ಅಂದಿದ ತಕ್ಷಣವೇ ಬೇಡ ಬೇಡ ಅಂತಾರೆ ಅವರು ಮದುವೆನೇ ಆಗೋದಿಲ್ಲವಾ ಅಂತ ಬಹಳ ಕ್ವಶನ್ ಕೇಳ್ತಾಯಿರ್ತಾರೆ ನೋಡಿ ಈಗಾಗಲೇ ಮದುವೆ ಮಾಡಿಕೊಳ್ಳುವಂಥವರು ವಿಚಾರದಲ್ಲಿ ಈ ಮೂಲ ನಕ್ಷತ್ರ ಆಗ್ಬೋದು ಅಥವಾ ಆಶ್ಲೇಷ ನಕ್ಷತ್ರ ಆಗ್ಬೋದು ಅದು ಹೆಚ್ಚು ಸಮಸ್ಯೆಗಳು ಬರುತ್ತೆ ಅಂತ ಹೇಳುವಂಥದ್ದಲ್ಲ ಜ್ಯೋತಿಷ್ಯದಲ್ಲಿ ಅದು ಕೆಲವೊಂದು ಪಾದದಲ್ಲಿ ಜನನಾದಾಗ ಒಂದು ಕೆಲವೊಂದು ಶಾಂತಿ ಪೂಜೆಗಳನ್ನು ಮಾಡಬೇಕು ಅಂತ ಹೇಳುತ್ತೆ ಇವಾಗ ಆಗಿರೋದು ನಿಮ್ಮ ಜಾತಕದಲ್ಲಿ ವಿಚಾರದಲ್ಲಿನೋ ಹಾಗೆ ಆಗಿದೆ ಯಾಕಂದರೆ ಆಶ್ಲೇಷ ನಕ್ಷತ್ರ ಅಂದರೆ ಎಲ್ಲ ಮೈಂಡಲ್ಲಿ ಅತ್ತೆ ಇಲ್ದಿರೋ ಮನೆಗೆ ಕೊಡಬೇಕು ಅತ್ತೆಗೂ ಸೊಸೆಗಾಗಲ್ಲ ಅಥವಾ ಇನ್ನೇನೋ ಸಮಸ್ಯೆ ಅನ್ನುವಂಥದ್ದು ಬಹಳ ಮೈಂಡಲ್ಲಿ ಇಟ್ಕೊಬಿಟ್ಟಿರ್ತಾರೆ ಆದರೆ ಈ ಮಗು ಜಾತಕದಲ್ಲಿ ಒಂದು ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಮದುವೆ ವಿಚಾರದಲ್ಲಿ ಸಪ್ತಮಾಧಿಪತಿ ಅಂತ ಹೇಳ್ತೀವಿ ಇಲ್ಲಿ ಸಪ್ತಮಾಧಿಪತಿ ವ್ಯಯಸ್ಥಾನದಲ್ಲಿ ಇರುವುದರಿಂದ ಅಂದರೆ ಬೇಗ ಆಗೋದಿಲ್ಲ ನಿಧಾನ ಸಮಸ್ಯೆಗಳು ಬರುವಂಥದ್ದೆಲ್ಲ ಇರುತ್ತೆ ಮತ್ತು ಅದರ ಜೊತೆಗೆ ಇಲ್ಲಿ ಜಾತಕದಲ್ಲಿ ನಕ್ಷತ್ರದ ಫಲವನ್ನು ನಾವು ನೋಡೋಕ್ಕೆ ಹೋದ್ರೇ ಇವತ್ತು ಮಟ್ಟಿಗೆ ಗುರುಬಲ ಇದ್ರೇನು ಫಲ ಕೊಡ್ತಾ ಇಲ್ಲ ಸೊ ಇದು ಸಮಸ್ಯೆ ರಾಹುಕೇತುಗಳು ನೀಚ ಸ್ಥಾನದಲ್ಲಿದ್ದಾರೆ ಹಾಗಾಗಿ ಇವ್ರಿಗೇನು ಸಮಸ್ಯೆ ಇದೆ ಅಥವಾ ಅಷ್ಟಮದಲ್ಲಿ ಕುಜ ಇದ್ದಾನೆ ನೋಡಿ ಸಾಮಾನ್ಯವಾಗಿ ಈ ಕುಜ ಅಷ್ಟಮದಲ್ಲಿ ಇದ್ದರೆ ದೋಷ ಅಂದ್ಬಿಡ್ತಾರೆ ಆದರೆ ಅಷ್ಟಮದಲ್ಲಿ ಸ್ವಕ್ಷೇತ್ರದಲ್ಲಿ ಇದ್ದಾರೆ ಅಂದರೆ ಈ ಲಗ್ನ ಅಂತ ವಯಸ್ ನಾವು ನೋಡೋಕೋದ್ರೆ ಕನ್ಯಾ ಲಗ್ನದಲ್ಲಿ ಮೇಷ ಮೇಷರಾಶಿ ಸ್ವಕ್ಷೇತ್ರ ಆಗಿರುತ್ತೆ ಕುಜ ಹಾಗಾಗಿ ಎಲ್ಲರ ಅಭಿಪ್ರಾಯವನ್ನು ನಾವು ತೆಗೆದುಕೊಂಡಾಗ ಈ ಜಾತಕವನ್ನು ಯಾರನ್ನ ತೆಗೆದುಕೊಂಡು ಹೋಗ್ತಾರೆ ಹುಡುಗಿ ಜಾತಕ ಬಂದಿದೆ ಹುಡುಗನಿಗೆ ಆಗುತ್ತಾ ಅಂತ ಕೇಳ್ತಾರೆ ಅದೇ ಜ್ಯೋತಿಷ್ರು ಈ ಸರಿ ಇಲ್ಲಮ್ಮ ಅಂದ್ಬಿಡ್ತಾರೆ ಅದಕ್ಕೆ ಇದು ಜಾತಕ ಯೋಗ ಫಲ ಚೆನ್ನಾಗಿದೆ ಆದರೆ ಲೇಟ್ ಮ್ಯಾರೇಜ್ ಅಂತ ಹೇಳುತ್ತೆ ಅದಕ್ಕೆ ಪ್ರತಿ ಆಶ್ಲೇಷ ನಕ್ಷತ್ರದಂದು ಸುಬ್ರಹ್ಮಣ್ಯನ ಆರಾಧನೆ ಅಥವಾ ಮನೆಯಲ್ಲೇ ಒಂದು ಚಿಕ್ಕದಾದಂತಹ ಸರ್ಪದ ಒಂದು ಬೆಳ್ಳಿಯಲ್ಲಿ ಮಾಡಿರುವಂಥ ಒಂದು ವಿಗ್ರಹ ಏನಾದರೂ ಇದ್ದರೆ ಅದಕ್ಕೆ ಒಂದು ಸ್ವಲ್ಪ ಅಭಿಷೇಕವನ್ನು ಮಾಡಿ ಅದನ್ನು ಪೂಜೆ ಮಾಡಿ ಅಷ್ಟೋತ್ತರವನ್ನು ಹೇಳಿ ಅರ್ಚನೆ ಮಾಡಿಸ್ತಾ ಇದ್ದರೆ ಬೇಗ ಅನುಕೂಲ ಆಗುತ್ತೆ ಇನ್ನು ನಿಮಗೆ ಅನುಕೂಲ ಆದರೆ ನೋಡಿ ಈ ಥರ ನಕ್ಷತ್ರದಲ್ಲಿ ಇರುವಂಥವ್ರಿಗೆ ನಾನು ಹನಗ ಬಂಧನ ಪಾಣಿಗ್ರಹಣ ಯಂತ್ರ ಮತ್ತು ಕೆಲವೊಂದು ವಸ್ತುಗಳನ್ನು ಒಂದು ಐದು ವಸ್ತುಗಳು ವಿವಾಹಕ ವಿಚಾರಕ್ಕೆ ಸಂಬಂಧಪಟ್ಟಂಥ ಅಂದರೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಅನುಭವಿಸುವಂಥವ್ರಿಗೆ ಕೆಲವು ವೃಕ್ಷಗಳ ಬೇರುಗಳನ್ನು ಸಂಗ್ರಹ ಮಾಡಿ ಕೆಲವೊಂದು ನಕ್ಷತ್ರಗಳಲ್ಲಿ ತೆಗೆದುಕೊಂಡು ಬಂದು ಪೂಜೆ ಮಾಡಿ ಹೋಮ ಮಾಡಿ ಅದಕ್ಕೆ ಎಲ್ಲದಕ್ಕೂ ರೆಡಿ ಮಾಡಿ ಕೊಡ್ತಾ ಇದೀನಿ ಐದು ವಸ್ತುಗಳನ್ನು ತಾಮ್ರ ಚೊಂಬಲಿ ಹಾಕಿ ಅದನ್ನು ಪಾಣಿಗ್ರಹಣ ಯಂತ್ರ ಅಂತೇಳಿ ಪೂಜೆಯನ್ನು ಮಾಡಿ ಕೊಡ್ತಾ ಇದ್ದೀನಿ ಅದನ್ನು ನೀವು ಮನೆಯಲ್ಲಿ ಕಟ್ಟಿದ್ರೆ ಒಂದು ಶುಭ ಕಾರ್ಯ ಒಂದು ಅನುಕೂಲ ಆಗುವಂಥದ್ದು ಇರುತ್ತೆ ಯಾಕಂದ್ರೆ ತೊಂಬತ್ತೆರಡು ಬೇಗ ಲೇಟ್ ಆಯಿತು ಅಂದ್ರೆ ಇನ್ನೂ ಎರಡು ವರ್ಷ ತಳ್ಕೊಂಡೋಗ್ಬಿಡುತ್ತೆ ಆದರೆ ಇದೇ ವರ್ಷದಲ್ಲಿ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದೆ ಆದರೆ ಈ ತರ ಸಮಸ್ಯೆ ಇರೋದ್ರಿಂದ ಮದುವೆ ವಿಚಾರದಲ್ಲಿ ವಿಳಂಬ ವಿಳಂಬವಾಗುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳೋ ಕೇಳಿ ಒಳ್ಳೇದಾಗುತ್ತೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತೊಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ಮೈಸೂರಿಂದ ಕರೆ ಮಾಡಿದ್ದಾರೆ ಕೃಷ್ಣ ನಮಸ್ತೆ ಯಾರ ಬಗ್ಗೆ ಕೇಳಬೇಕು ಮಗನ್ ಬಗ್ಗೆ ಕೇಳಬೇಕಾಗಿತ್ತು ಅವರ ಹೆಸರು ತಿಳಿಸಿ ಹುಟ್ಟಿದ ದಿನಾಂಕ ತಿಳ್ಸಿ ಸಮಯ ಅವರಿದ್ದಾರೆ ಪ್ರಶ್ನೆ ನಮಸ್ಕಾರ ಗುರುಗಳೇ ಮಗ ಏನ್ ಮಾಡ್ತಾ ಇದ್ದಾನೆ ಶುಕ್ರವಾರ ಉತ್ತರಾಷ ನಕ್ಷತ್ರದಲ್ಲಿ ಪೌರ್ಣಮಿ ತಿಥಿಯಲ್ಲಿ ಹುಟ್ಟಿರುವಂತದ್ದು ಏನ್ ಮಾಡ್ತಾ ಇದ್ದಾನೆ ಇದ್ದೇನೆ ಮಗನೆಸ್ ಮಾಡೋದು ಒಳ್ಳೇದ ಕೆಲಸ ಈ ಗುರುಗಳ ಜಾತಕದಲ್ಲಿ ನೋಡಿ ಗುರು ಮತ್ತೆ ರವಿ ಕಾಂಬಿನೇಷನ್ ನೋಡಿದ್ರೆ ಬಿಸ್ನೆಸ್ ವಿಚಾರದಲ್ಲಿ ಚೆನ್ನಾಗಿದೆ ಏನೇ ಅದರಲ್ಲೂ ಒಂದು ಮಾತಿಲ್ಲ ಆದರೆ ಪ್ರಸ್ತುತ ಯಾವಾಗ ಮಾಡಿದ್ರೆ ಒಳ್ಳೆಯದು ಈತನಿಗೆ ಲಾಂಗ್ ಟೈಮ್ ಅಂದರೆ ಜೀವನಾಧಿಕಾರದಲ್ಲಿ ಸ್ವಂತ ಸ್ವಕ್ಷೇತ್ರದಲ್ಲಿ ಇದ್ದು ಆತನ ಒಂದು ಬಿಸ್ನೆಸ್ಸಲ್ಲಿ ಕೈ ಹಾಕಿದ್ರೆ ಭಾಳ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನುವಂಥದ್ದು ಇದೆ ಯಾಕಂದರೆ ರವಿ ದಶಮದಲ್ಲಿ ಅದರಲ್ಲಿ ಜೊತೆ ಗುರು ಜೊತೆ ಕಾಂಬಿನೇಷನ್ಸ್ ಇದ್ದಾನೆ ಮಾರ್ಗದರ್ಶನವನ್ನು ಕೊಟ್ಟುಕೊಂಡು ಕೆಲಸವನ್ನು ಮಾಡಬಹುದು ಅಂತ ಹೇಳುತ್ತೆ ಆದರೆ ನಾವು ಇವತ್ತೇ ಬಿಸ್ನೆಸ್ ಕೈ ಹಾಕೋಣವಾ ಅಥವಾ ಯಾವ ಬಿಸ್ನೆಸ್ ಮಾಡೋಣ ಅನ್ನುವಂಥದ್ದು ಆಲೋಚನೆ ಬರುತ್ತೆ ಆದರೆ ಪ್ರಸ್ತುತ ಈಗ ವರ್ಷ ಇನ್ನೂ ಮೂರು ಮೂ ಒಂದು ನಾಲ್ಕು ವರ್ಷನ ತೆಗೆದುಕೊಳ್ಳಿ ನಾಲ್ಕು ನಾಲ್ಕು ವರ್ಷದವರೆಗೂ ಸಹ ಏನಾಗುತ್ತೆ ಸಡೆ ಸಾತ್ ಅಂತ ಶನಿ ನಡೀತಾ ಇದೆ ಯಾವುದೇ ವ್ಯಕ್ತಿಗೆ ಒಬ್ಬ ವ್ಯಕ್ತಿಗೆ ಸಡೆ ಸಾತ್ ಶನಿ ಅಂತ ಬಂದಾಗ ಸಾಲ ಋಣ ಕೆಲಸಗಳು ವಿಳಂಬ ಯಾವುದೂ ಆಗೋದಿಲ್ಲ ಸಮಸ್ಯೆಗಳು ಬರ್ತಾ ಇರುತ್ತೆ ಹಾಗಾಗಿ ಒಂದು ಕೆಲವೊಂದು ವರ್ಷಗಳವರೆಗೂ ಒಂದು ನಾ ಒಂದು ಎರಡು ಮೂರು ವರ್ಷದವರೆಗೂ ಒಬ್ಬರು ಕೈ ಕೆಳಗಡೆ ಕೆಲಸವನ್ನು ಮಾಡಿ ನಂತರ ಇನ್ವೆಸ್ಟ್ಮೆಂಟ್ ಮಾಡಬಹುದು ಯಾವುದ್ರ ಮೇಲೆ ಮಾಡಬಹುದು ಇನ್ವೆಸ್ಟ್ಮೆಂಟ್ ನೋಡಿ ಈ ಜಾಗದ ಈ ಜಾಗದ ವ್ಯಕ್ತಿಗೆ ಹೇಳಬಹುದು ಒಂದು ಲಿಕ್ವಿಡ್ ಸಂಬಂಧಪಟ್ಟಂಥದ್ದು ಲಿಕ್ವಿಡ್ ಅಂತ ಹೇಳಿದ್ರೆ ಈ ನೀರಂದು ಅಥವಾ ಇದು ವೈದ್ಯ ಹಾಗು ಬರೋದಿಲ್ಲ ಅಂದ್ರೆ ಈ ಕೆಲವೊಂದೆಲ್ಲ ಇಂಧನಕ್ಕೆ ಸಂಬಂಧಪಟ್ಟಂತ ಲಿಕ್ವಿಡ್ ಅಂದ್ರೆ ಪೆಟ್ರೋಲಿಯಂ ಸಂಬಂಧಪಟ್ಟಂತೀಮೆಣ್ಣೆಯಿಂದ ಹಳ್ಳಿ ಕಡೆ ಎಲ್ಲ ಕೊಡ್ತಾ ಇರ್ತಾರೆ ಅಥವಾ ಈ ವ್ಯಕ್ತಿಗೆ ದಶಮಸ್ಥಾನದಲ್ಲಿ ರವಿ ಮತ್ತೆ ಗುರು ಕಾಂಬಿನೇಷನ್ಸ್ ಇರೋದ್ರಿಂದ ಇನ್ಸ್ಟಿಟ್ಯೂಟ್ ಸಂಬಂಧಪಟ್ಟಂತದ್ದು ಇಡಬಹುದು ಇನ್ಸ್ಟಿಟ್ಯೂಟ್ ಗೆ ಅಂತ ಹೇಳಿದ್ರೆ ಏನಾದರೂ ಟೀಚಿಂಗ್ ಸಂಬಂಧಪಟ್ಟಂತ ಇನ್ಸ್ಟಿಟ್ಯೂಟ್ ಅನ್ನ ಮಾಡಬಹುದು ಏನಾದರೂ ಸ್ಕೂಲ್ ನಡೆಸಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಆಗಲಿ ಕೆಲಸಗಳನ್ನ ಮಾಡಬಹುದು ಮತ್ತೆ ಈ ಆಟೋಮೊಬೈಲ್ವಾ ಸಂಬಂಧಪಟ್ಟಂಥದ್ದನ್ನು ಮಾಡಬಹುದು ಆಟೋಮೊಬೈಲ್ಸ್ಗೆ ಅಂದರೆ ಶೋರೂಮ್ಗಳನ್ನು ಹಿಡ್ತಾ ಇರ್ತಾರೆ ಎರಡು ದ್ವಿಚಕ್ರ ವಾಹನ ಶೋರೂಮ್ ಆಗ್ಬೋದು ಈ ಥರದ್ರಲ್ಲಿ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹದ್ರಲ್ಲಿ ಈತನಿಗೆ ಬಿಸ್ನೆಸ್ ಆಗಿಬರುತ್ತೆ ಸ್ಟೀಲ್ ಸಂಬಂಧಪಟ್ಟಂಥ ಬಿಸ್ನೆಸ್ ಆಗಿಬರುತ್ತೆ ಆದರೆ ಇವತ್ತಿನ ಮಟ್ಟಿಗೆ ಪ್ರಸ್ತುತ ಸ್ವಲ್ಪ ಒಂದು ವರ್ಷದ ಒಂದು ನಾಲ್ಕೈದು ವರ್ಷದ ಕಾಲ ಒಂದು ಬೇರೆಯವರ ಹತ್ರ ಕೆಲಸ ಮಾಡಿ ನಂತರ ಈತ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹೆಚ್ಚು ಹನುಮಂತನ ಆರಾಧನೆ ಹೇಳಿ ಒಳ್ಳೇದಾಗುತ್ತೆ ಮಾತನಾಡ್ತಾ ಇದ್ವಿ ಆರ್ಥಿಕ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ವಿ ಈ ಮನೆಯಲ್ಲಿ ದಾರಿದ್ರ ಉಂಟಾಗೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ನಾನು ಈ ವಾಸ್ತು ವಿಚಾರದಲ್ಲಿ ಬಹಳಷ್ಟು ಸಂಚಿಕೆಯಲ್ಲಿ ಮಾತನಾಡ್ತಾ ಇರ್ತೇನೆ ಮಂಗಳವಾರ ಬಂತು ಅಂತ ಹೇಳಿದ್ರೆ ವಾಸ್ತು ಹೇಗಿರಬೇಕು ಮನೆ ಪೊಟೆಷನ್ ಹೇಗಿರಬೇಕು ಯಾವ ಆಯ ಹಾಕ್ಬೇಕು ಅನ್ನುವಂಥದ್ದು ಆದರೆ ಇಲ್ಲಿ ಎರಡು ವಿಚಾರವನ್ನ ಮನೆಯಲ್ಲಿ ಕಷ್ಟಕ್ಕೆ ಸಿಕ್ಕಾಕೋಬೇಕು ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಕಾಡ್ತಾ ಇದೆ ಅಂತ ಹೇಳಿದ್ರೆ ಒಂದು ಆಯದ ವಿಚಾರದಲ್ಲಿ ಸಮಸ್ಯೆಗೆ ಸಿಕ್ಕಾಕ್ಕೊಂಡಿರೋವಂಥರು ಇವತ್ತೂ ಅಷ್ಟೇ ಆ ಮನೆಯಲ್ಲಿ ಇರೋವರೆಗೂ ತೊಂದರೆಗಳು ತಾಪತ್ರೆಗಳು ತಪ್ಪಿದ್ದಲ್ಲ ಯಾಕಂತ ಹೇಳಿದ್ರೆ ಇವತ್ತು ಕೆಲವೊಂದು ಮನೆಗಳಲ್ಲಿ ಒಂದು ಶುಭ ಕಾರ್ಯಗಳು ಆಗೋದಿಲ್ಲ ಕೆಲವೊಂದು ಮನೆಯಲ್ಲಿ ಬಹಳ ಸಾಲ ಋಣ ಇಂಥದ್ದೇ ಸಿಕ್ಕಾಕ್ಕೊಂಡಿರ್ತಾರೆ ಕೆಲವು ಮನೆ ಬದಲಾವಣೆ ಆಗಿದ್ದ ತಕ್ಷಣ ನೋಡಪ್ಪ ಇಂಪ್ರೂವ್ಮೆಂಟ್ ಆದರೆ ಭಾಳ ಚೆನ್ನಾಗಿ ಅನುಕೂಲ ಆಯಿತು ಎಷ್ಟು ಜನ ಹೇಳ್ಕೊಂಡಿರೋರು ಇದ್ದಾರೆ ಅಲ್ವಾ ಹಾಗಾಗಿ ಕೆಲವೊಂದು ಮನೆಗಳು ಬಹಳ ಆಗಿಬರುತ್ತೆ ಕೆಲವೊಂದು ಮನೆಗಳು ಹೋಗಿದ ತಕ್ಷಣವೇ ಬಹಳ ಸಕ್ಸಸ್ ಹಂತ ಹಂತವಾಗಿ ಅನುಕೂಲ ಆಗುತ್ತೆ ಮತ್ತು ಸ್ವಂತ ಮನೆ ಮಾಡ್ಕೊತಾರೆ ವಾಹನವನ್ನು ಖರೀದಿ ಮಾಡ್ತಾರೆ ಅಂತಹ ಯೋಗ ಫಲವನ್ನೂ ಕೊಡುವಂತಹದ್ದು ಕೆಲವೊಂದು ಆಯದ ಬಲದಿಂದ ಅನುಕೂಲ ಆಗುವಂಥದ್ದು ಇರುತ್ತೆ ಏನಪ್ಪ ಆಯ ಅಂತ ಹೇಳಿದ್ರೆ ನೀವು ಇವತ್ತು ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಳತೆ ನೀವಿಷ್ಟು ಈಗ ಒಂದು ಮೂವತ್ತು ನಲವತ್ತು ಸೈಟ್ ಇದೆ ಅಂದ್ಕೊಳ್ಳಿ ಈ ಮೂವತ್ತು ನಲವತ್ತು ಸೈಟ್ಗೆ ಈ ಅಳತೆಯನ್ನು ಲೆಕ್ಕಾಚಾರವನ್ನು ಮಾಡಿ ಅಂದರೆ ನಾಲ್ಕು ವಿಚಾರಗಳಲ್ಲಿ ಲೆಕ್ಕಾಚಾರ ಮಾಡುವಂಥದ್ದಿದೆ ಮಾಡಿ ಅದರಲ್ಲಿ ಎಷ್ಟು ಧನ ಲಾಭ ಅಂದರೆ ಆ ಮನೆಗೆ ಎಷ್ಟು ಇನ್ಕಮ್ ಬರುತ್ತೆ ಸೋರ್ಸ್ ಅಪ್ ಬರುವಂಥದ್ದು ಎಷ್ಟು ಖರ್ಚಾಗುತ್ತೆ ಋಣ ಋಣ ಅಂತಿರುತ್ತೆ ಎಷ್ಟು ಖರ್ಚಾಗುತ್ತೆ ಕೆಲವು ಮನೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹನ್ನೆರಡು ಲಾಭ ಇದ್ದರೆ ಹದಿಮೂರು ಖರ್ಚಾಗುತ್ತೆ ಸೊ ಈ ತರ ಎಲ್ಲ ಇರುತ್ತೆ ಅದಕ್ಕೆ ಆಯಗಳನ್ನ ಕಾಕಾಯ ಆಗಬಹುದು ಅಥವಾ ಇನ್ನ ಕೆಲವೊಂದೆಲ್ಲ ಶ್ವಾನ ಆಯ ಅಂತ ಬರುತ್ತೆ ಇಂತ ಆಯಗಳಲ್ಲಿ ಇರುವಂತ ಮನೆಗಳು ಸಕ್ಸಸ್ ಇರೋದಿಲ್ಲ ಋಣಕ್ಕೆ ಸಿಕ್ಕಾಕೊಂತಾರೆ ಓಕೆ ಗುರುಜಿ ಮತ್ತಷ್ಟು ಮಾತನಾಡೋಣ ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ಋಣ ಸುಂಕುತ್ ಕಟ್ಟೆಯಿಂದ ಕರೆ ಮಾಡಿದರೆ ಸೋಮಶೇಖರ್ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕು ನನ್ ಬಗ್ಗೆ ಕೇಳಬೇಕಾಯ್ತು ಮೇಡಮ್ ಓಕೆ ಹುಟ್ಟಿದ ದಿನಾಂಕ ತಿಳಿಸಿ ಮೇಡಮ್ ನಮ್ದು ದಿನಾಂಕ ಡೇಟ್ ಆಫ್ ಬರ್ತ್ ಹ್ಮ್ ಓಕೆ ಗುರುಜಿ ಅವರಿದ್ದಾರೆ ಮಾತನಾಡಿ ಪ್ರಶ್ನೆ ಏನಿದೆ ನಮಸ್ತೆ ಗುರುಜಿ ಏನ್ ಕೇಳ್ಬೇಕಾಯ್ತು ಏನ್ ಹೆಸರು ತಮ್ದು ನಮ್ಮ ಹೆಸರು ಸೋಮಶೇಖರ್ ಅಂತ ಗುರುಜಿ ಓಕೆ ಕುಂಭರಾಶಿ ಬರುತ್ತೆ ಏನ್ ವಿಚಾರಪ್ಪ ಏನ್ ಮಾಡ್ತಾ ಇದೀರ ತಾವು ಸರ್ ನಾವೇನೋ ಸಣ್ಣಪ್ಪ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅದರಿಂದ ನಮ್ಗೆ ಮುಂದೆ ಯಾವ್ ಬಿಸ್ನೆಸ್ ಮಾಡ್ರೆ ಇದಾಗುತ್ತೆ ಯಾಕಂದ್ರೆ ನಮ್ಮ ಡೇಟ್ ಆಫ್ ಬರ್ತ್ ಇರಲ್ವಲ್ಲ ಅಂತ ಅದರಿಂದ ನಿಮ್ಗೆ ಕೇಳಲ್ಲ ಅಂತ ಹೇಳ್ಬಿಟ್ಟು ಮಾಡ್ತೇವ್ರಿ ಒಳ್ಳೇದೇ ಆದ್ರೆ ಡೇಟ್ ಆಫ್ ಬರ್ತ್ ಇಲ್ಲ ಅಂತ ಹೇಳಿದ್ರೆ ಈಗಾಗ್ಲೇ ಒಂದು ಮೂವತ್ತೈದು ಏಜ್ ಆಗಿದೆ ಅಂತ ಹೇಳಿದ್ರೆ ನಾವು ಕರೆ ಹೆಸರಿಗೂ ಅನ್ವಯ ಆಗುತ್ತೆ ಅನ್ನೋಂಥದ್ದಿದೆ ಅದು ಆರ ಅವರ ಶಕ್ತಿ ಕೆಲಸ ಮಾಡುತ್ತೆ ಒಬ್ಬ ಮನುಷ್ಯನಿಗೆ ಆಗ ಕರೆ ಹೆಸರಿಗೂ ಸಹ ಕೆಲವೊಂದು ಬಿಸ್ನೆಸ್ ವಿಚಾರದಲ್ಲಿ ರೆಫರ್ ಮಾಡಬಹುದು ಅದರಲ್ಲಿ ಏನು ತೊಂದರೆ ಇಲ್ಲ ಆದರೆ ಡೇಟ್ ಆಫ್ ಬರ್ತ್ ನಿಖರವಾಗಿ ಇಂತಹ ಬಿಸ್ನೆಸ್ಸಲ್ಲೇ ಈತನಿಗೆ ಇಂಪ್ರೂವ್ಮೆಂಟ್ ಇರುತ್ತೆ ಅಂತ ಕ್ಲೀನಾಗಿ ಲೆಕ್ಕಾಚಾರವನ್ನು ಮಾಡಿ ಹೇಳಬಹುದು ಹಾಗಾಗಿ ಜನರಲ್ಲಾಗಿ ಈಗ ಹೆಸರು ಮೇಲೆ ಅಂತ ನಾವು ನೋಡೋಕೋದ್ರೆ ನಿಮಗೆ ಆಗಿ ಅಂತ ಹೇಳಿದ್ರೆ ಒಂದು ಕ್ಲಾತಿಗೆ ಸಂಬಂಧಪಟ್ಟ ಬಟ್ಟೆಗೆ ಸಂಬಂಧಪಟ್ಟಂಥದ್ದು ಯಾವುದೇ ಬಿಸ್ನೆಸ್ ಮಾಡ್ಕೋಬಹುದು ಅಥವಾ ಐರನ್ ಕಬ್ನಿಗೆ ಸಂಬಂಧಪಟ್ಟಂಥದ್ರಲ್ಲಿಯೂ ಸಕ್ಸಸ್ ಆಗುವಂಥದ್ದಿದೆ ಆದರೆ ಈಗ ಪ್ರಸ್ತುತ ಏನಾಗಿದೆ ಸಾಡೆ ಸಾತ್ ಶನಿ ಪ್ರಭಾವ ಇದೆ ಅಂದರೆ ಈ ಏಳರಟ ಸಾಡೆ ಸಾತ್ ಸ್ಟಾರ್ಟ್ ಆಗಿದೆ ಇದರಿಂದ ಏನಾಗುತ್ತೆ ಯಾವುದೊಂದು ನೀವು ಅನ್ಕೊಂಡಿರೋ ಕೆಲಸಗಳು ಆಗೋದಿಲ್ಲ ಇವತ್ತು ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕೋಣ ಅಥವಾ ಯಾವುದೋ ಒಂದು ದುಡ್ಡಿನ ವಿಚಾರದಲ್ಲಿ ಪ್ರಯತ್ನ ಮಾಡೋಣ ಅಂತ ಹೇಳಿದ್ರೆ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಸಮಸ್ಯೆಗಳು ಬರುವಂತ ಸಾಧ್ಯತೆ ಇರುತ್ತೆ ಸೊ ಈ ರೀತಿ ಸಮಸ್ಯೆಗಳು ಬರೋದ್ರಿಂದ ಏನಾಗುತ್ತೆ ಬಿಸ್ನೆಸ್ ಅಲ್ಲಿ ಲಾಸ್ ಮಾಡ್ಕೊಳ್ಳುವಂಥದ್ದು ತೊಂದರೆ ಮಾಡ್ಕೊಳ್ಳುವಂಥದ್ದು ಇರುತ್ತೆ ಹಾಗಾಗಿ ಪ್ರಸ್ತುತ ಈಗಾಗಲೇ ಬಿಸ್ನೆಸ್ ಲೈನಲ್ಲೇ ಇದ್ದೀರಾ ಅಂತ ಹೇಳಿದ್ರೆ ಈಗಾಗಲೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ಈಗ ಏನಾಗುತ್ತೆ ಕೆಲವರಿಗೆ ಏನಾಗುತ್ತೆ ಈಗ ಬಿಸ್ನೆಸ್ ಕೈ ಹಾಕಬೇಕು ಕೆಲಸದಲ್ಲಿದ್ದೀನಿ ಅನ್ನೋವಂಥವ್ರು ಏನಾದರೂ ಇದ್ದರೆ ಬೇಡವೇ ಬೇಡ ಕೆಲಸ ಈಗ ಏನಿದೆ ಅದನ್ನೇ ಮಾಡ್ಕೊಂಡು ಹೋಗೋದು ಒಳ್ಳೆಯದು ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಈಗ ಅಂತ ಹೇಳಿದ್ರೆ ಹೊಸ ಹೊಸದಾದಂಥ ಇನ್ವೆಶ್ಟ್ಮೆಂಟಿಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಈ ರೀತಿ ಮಾಡೋದರಿಂದ ತೊಂದರೆಗಳು ಇರುತ್ತೆ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಅನುಕೂಲಕ್ಕೋಸ್ಕರ ಪ್ರತಿ ಅಮಾವಾಸ್ಯೆ ಶನಿವಾರ ಬಂದಾಗ ಅಥವಾ ನಿಮ್ಮ ನಕ್ಷತ್ರ ಅಮಾವಾಸ್ಯ ತಿಥಿ ಬಂದಾಗ ಸಾಧ್ಯವಾದಷ್ಟು ಸಮಸ್ಯೆಗಳಿಂದ ಆರ್ಥಿಕ ಸಂಕಷ್ಟಗಳಿಂದ ದೂರ ಹೋಗ್ಬೇಕಂತ ಹೇಳಿದ್ರೆ ಶನಿ ಸರ್ವಯೋಗಕಾರಕ ಅಂತ ಹೇಳ್ತೀವಿ ಕಪ್ಪು ಹೇಳು ಕಪ್ಪು ವಸ್ತ್ರ ಮತ್ತು ಅದ್ರ ಜೊತೆಗೆ ತುಪ್ಪ ಈ ಮೂರು ವಸ್ತುಗಳನ್ನು ಸಾಧ್ಯವಾದಷ್ಟು ಶನೇಶ್ವರ ದೇವಸ್ಥಾನ ಆಗ್ಬೋದು ಅಥವಾ ಹನುಮಂತನ ದೇವಸ್ಥಾನ ಆಗ್ಬೋದು ಅದನ್ನು ಒಂದು ಕಾಲು ಕಾಲ್ ಕೆಜಿಯಷ್ಟು ಎಳ್ಳನ್ನು ದಾನ ಮಾಡುವಂಥದ್ದು ಇದನ್ನು ಇಟ್ಕೊಳ್ಳಿ ನಾನು ಹೇಳಿರುವಂಥ ಕಾಂಬಿನೇಷನ್ಸಲ್ಲಿ ಸ್ವಲ್ಪ ನೀವು ಮಾಡುವಂಥ ಕೆಲಸದಲ್ಲಿ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಆಗುವಂಥ ಸಾಧ್ಯತೆ ಇರುತ್ತೆ ಒಂದು ಮಧ್ಯದ ಬೆರಳಿಗೆ ಬೆಳ್ಳಿಯಲ್ಲೇ ಒಂದು ಇಂದ್ರ ನೀಲವನ್ನ ಬ್ಲೂ ಸಫೇರ್ ಅಂತ ಹೇಳ್ತೀವಿ ಇಂದ್ರ ನೀಲವನ್ನ ಧರಿಸಿ ಒಳ್ಳೇದಾಗುತ್ತೆ ಓಕೆ ಕರೆ ಮಾಡಿದಕ್ಕೆ ಧನ್ಯವಾದಗಳು ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದಾರೆ ನೋಡೋಣ ಶೈಲಜಾ ಕರೆ ಮಾಡಿದರೆ ಮಾರತ್ ಹಳ್ಳಿಯಿಂದ ನಮಸ್ತೆ ಅಮ್ಮ ಹಲೋ ಯಾರ್ ಬಗ್ಗೆ ಕೇಳ್ಬೇಕು ನಮಸ್ತೆ ಮೇಡಂ ಹ್ಮ್ ಯಾರ್ ಬಗ್ಗೆ ಕೇಳ್ಬೇಕಮ್ಮ ನಮ್ ಮಗಳ ಬಗ್ಗೆ ಕೇಳ್ಬೇಕಿತ್ತು ಅವ್ರ ಹೆಸರು ತಿಳಿಸಿ ಅವ್ರ ಹೆಸರು ಅನ್ನಪೂರ್ಣ ಅಂತ ಓಕೆ ಹುಟ್ಟಿದ ದಿನಾಂಕ ತಿಳಿಸಿಮ್ಮ ಹದಿನೆಂಟನೇ ತಾರೀಕು ಹ್ಮ್ ಹ್ಮ್

ಖಂಡಿತ ತಿಳಿಸ್ಕೊಡ್ತೀನಿ ಮಗುಗೆ ಮೆಡಿಕಲ್ ವಿಚಾರದಲ್ಲಿ ಏನಾದರೂ ಕೊಡಬಹುದು ಚೆನ್ನಾಗಿದೆ ಯೋಗ ಚೆನ್ನಾಗಿದೆ ಜಾತಕದ ಕುಂಡಲಿಯಲ್ಲಿ ಸ್ವಕ್ಷೇತ್ರದಲ್ಲಿ ಕುಜಾ ಇದೆಯೇ ಯೋಗಕಾರಕರಾಗಿದ್ದಾರೆ ದಶಮದಲ್ಲಿ ಸಹ ಒಂದು ಫಲವನ್ನ ಕೊಡುವಂತದ್ದು ಇದೆ ಆದರೆ ಈಗ ಪ್ರಸ್ತುತ ಸ್ವಲ್ಪ ಪುಷ್ ಮಾಡಬೇಕಾಗುತ್ತೆ ಓದುವಂತ ವಿಚಾರದಲ್ಲಿ ಈ ಮಗು ಈಶ್ವರನ ಆರಾಧನೆ ಮಾಡ್ಕೊಳ್ಳುವಂಥದ್ದು ಮತ್ತು ಹೆಚ್ಚಿನ ಮಟ್ಟಿಗೆ ಗಣಪತಿ ಆರಾಧನೆ ಮಾಡ್ಕೊಳ್ಳೋದು ರೂಢಿಯಲ್ಲಿ ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಓದುವಂಥದ್ದಕ್ಕೆ ಸಂಬಂಧಪಟ್ಟಂತಹದ್ದು ಸಮಸ್ಯೆಗಳು ಹೆಚ್ಚಾಗಿ ಕಾಡುವಂಥದ್ದು ಇರೋದಿಲ್ಲ ಹಾಗಾಗಿ ಈ ಮಗುವಿನ ಜಾತಕದ ಯೋಗ ಫಲ ಬಹಳ ಚೆನ್ನಾಗಿದೆ ಆರೋಗ್ಯದ ವಿಚಾರದಲ್ಲಿ ನೋಡ್ಕೋಬೇಕಾಗುತ್ತೆ ಕೋಲ್ಡ್ ನೆಗಡಿ ಶೀತ ಇಂಥದಕ್ಕೆ ಸಂಬಂಧಪಟ್ಟಂಥದ್ದು ಪದೇ ಬರಬಹುದು ಯಾಕಂದ್ರೆ ಆರನೇ ಮನೆಯಲ್ಲಿ ಶನಿ ಚಂದ್ರನ ನಾವು ನೋಡಬಹುದು ಹಾಗಾಗಿ ಒಂದು ಮುತ್ತು ಮತ್ತೆ ಅದ್ರ ಜೊತೆಗೆ ಒಂದು ಪಚ್ಚೆನ ಎರಡೂ ಸೇರಿ ಒಂದು ಡಾಲರ್ ಮಾಡಿ ಹೇಳಿ ಈ ರೀತಿ ಮಾಡೋದ್ರಿಂದ ಓದೋದಲ್ಲಿ ಕಂಠದಲ್ಲಿದ್ದಾಗ ಇದ್ದಾಗ ಎಜುಕೇಶನ್ ವಿಚಾರದಲ್ಲಿ ಇನ್ನಷ್ಟು ಚೆನ್ನಾಗಿ ಓದುವಂತದಕ್ಕೆ ಅನುಕೂಲ ಆಗ್ಲಿಕ್ಕೆ ಸಾಧ್ಯ ಗುರುಜಿ ನಾವು ಮಾತನಾಡ್ತಾ ಇದ್ವಿ ಆರ್ಥಿಕ ಸಮಸ್ಯೆ ಮನೆಯಲ್ಲಿ ದಾರಿದ್ರ್ಯ ಉಂಟಾಗೋದಕ್ಕೆ ದುಡ್ದಿರುವಂತಹ ಹಣ ಕೂಡ ನಿಲ್ ಇಲ್ಲ ಇದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಇದೆಲ್ಲರನ್ನ ಹಾಗೇನೆ ಮಾಡ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಐಶ್ವರ್ಯ ಅನ್ನೋದು ನಮ್ಮ ಮನೆಯಲ್ಲಿ ಇರಬೇಕು ಲಕ್ಷ್ಮಿಯನ್ನ ಹೋಲಿಸ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನೋಡಿ ಯಾವಾಗ್ಲೂ ಅಷ್ಟೇ ಈಗಾಗ್ಲೇ ಈಗಾಗಲೇ ಮನೆ ಸಂಬಂಧಪಟ್ಟಂತ ತೊಂದರೆಗಳು ಅನುಭವಿಸ್ತಾ ಇದ್ದೀರಾ ಈಗಾಗಲೇ ಬದಲಾವಣೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಆಗುದಿಲ್ಲ ಅನ್ನೋಂಥದ್ದು ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಶುಕ್ರವಾರ ಸಂಜೆ ಮತ್ತೆ ಮಂಗಳವಾರ ಸಂಜೆ ಯಾಕಂತ ಹೇಳಿದರೆ ಗೋಧುಳಿ ಸಮಯದಲ್ಲಿ ಈ ಸಾಧ್ಯವಾದಷ್ಟು ಸಹ ನೀವು ಪ್ರತಿನಿತ್ಯದ ಉಪಯೋಗಿಸುವಂಥ ದೀಪ ಹಚ್ಚತೀರ ದೇವ್ರಿಗೆ ಬೆಳಗ್ತೀರ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತೀರ ಆದರೆ ಇಲ್ಲಿ ಋಣ ಮತ್ತು ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಸಿಕ್ಕಾಕ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಸಹ ಒಂದು ಮಣ್ಣಿನ ಒಂದು ಬೋಲ್ ಥರ ಮಾಡ್ಕೊಳ್ಳಿ ಅದು ಇರುವಂಥದ್ದು ಸಿಕ್ಕಿದ್ರೆ ಅದರಲ್ಲಿ ಉಪ್ಪು ಹಾಕಿ ಅದರ ಮೇಲೆ ದೀಪವನ್ನು ಇಟ್ಟು ಅದನ್ನು ಕಲ್ಪವೃಕ್ಷ ಅಂದರೆ ಕೊಬ್ಬರಿ ಎಣ್ಣೆಯಲ್ಲಿ ದೀಪವನ್ನು ಹಚ್ತಾ ಬನ್ನಿ ಯಾವಾಗಲೂ ಅಷ್ಟೇ ಲಕ್ಷ್ಮೀ ಬೀಜಾಕ್ಷರ ಮಂತ್ರ ಅಂತ ಇರೋದೇ ನಿಮ್ಗೆ ಗೊತ್ತಿರುತ್ತೆ ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ಮಹಾಲಕ್ಷ್ಮೀ ನಮಃ ಅನ್ನುವಂಥ ಮಂತ್ರ ಅದನ್ನು ಹೇಳಿ ಒಂದು ಐವತ್ತೊಂದು ಸತಿ ಹೇಳಿ ಅದನ್ನು ದೀಪ ಪೂಜೆಯನ್ನು ಮಾಡೋದರಿಂದ ಋಣ ಮತ್ತು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಿಂದ ದೂರ ಹೋಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಕೆಲವೊಂದು ಸಡೆಸತ್ ಅಂತ ಬಂದಾಗ ಸಡೆಸತ್ ಅಂತ ಹೇಳಿದ್ರೆ ಈಗ ಅರ್ಧಾಷ್ಟಮ ಶನಿ ಅಷ್ಟಮ ಶನಿ ಮತ್ತು ಪಂಚಮ ಶನಿ ಏಳ್ರಾಟ ಸಾಡೆ ಶನಿ ಅಂತ ಇರುತ್ತೆ ಆ ಶನಿ ಪ್ರಭಾವ ಯಾವಾಗ ಒಳಗಾಗ್ತಾರೋ ಅಂಥ ಸಂದರ್ಭದಲ್ಲಿನೂ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಇರುತ್ತೆ ಇಷ್ಟು ದಿನ ಚೆನ್ನಾಗಿರುತ್ತೆ ಕಳೆದ ವರ್ಷದಿಂದ ಸಮಸ್ಯೆ ಆಗಿರುತ್ತೆ ಕೆಲವರಿಗೆ ಯಾಕಂದರೆ ಶನಿ ಬದಲಾವಣೆ ಆಯಿತಲ್ವ ಮತ್ತು ಇನ್ನು ಕೆಲವರಿಗೆ ಈಗ ಮೊದಲು ಚೆನ್ನಾಗಿರಲಿ ಈಗ ಚೆನ್ನಾಗಿದೆ ಅನ್ನುವಂಥದ್ದು ಹೇಳ್ತಾ ಇರ್ತಾರೆ ಯಾಕಂದರೆ ಶನೇಶ್ವರ ಬಿಟ್ಟು ಹೋಗಿರ್ತಾನೆ ಅಥವಾ ಶನಿ ಪ್ರಭಾವ ಒಳಗಾಗಿರುತ್ತೆ ಸೊ ಇಂಥವರಿಗೆ ಸಾಧ್ಯವಾದಷ್ಟು ಅಮಾವಾಸ್ಯೆ ತಿಥಿ ಎಂದು ಅಮಾವಾಸ್ಯೆ ಯಾವಾಗ ಬರುತ್ತೆ ಅಂತ ನೋಡಿಕೊಳ್ಳಿ ಆ ತಿಥಿ ಎಂದು ಸಾಧ್ಯವಾದಷ್ಟು ಸಹ ಒಂದು ಸ್ವಲ್ಪ ಎಳ್ಳು ಕಪ್ಪು ಎಳ್ಳು ಮತ್ತು ಅದ್ರ ಜೊತೆಗೆ ಒಂದು ದಕ್ಷಿಣ ಸ್ವರೂಪವಾಗಿ ಅದನ್ನು ಪೂಜೆ ಮಾಡಿ ಶನೇಶ್ವರ ಅಷ್ಟೋತ್ತರ ಶನಿ ಪೀಠ ಪರಿಹಾರ ಮಂತ್ರ ಅಂತ ಬರುತ್ತೆ ಎರಡು ಲೈನ್ ಇರುತ್ತೆ ಅದನ್ನು ಹೇಳಿ ಪೂಜೆ ಮಾಡಿ ಈ ಎಳ್ಳು ೆಯಲ್ಲಿ ಮುಖ ನೋಡಿ ಆ ಮುಖ ನೋಡಿದಾಗ ನಿಮ್ಮ ಮುಖದ ನೆರಳು ಆ ಎಣ್ಣೆ ಮೇಲೆ ಬೀಳುತ್ತೆ ಅಂದರೆ ಯಾವುದೇ ರೀತಿಯಾದಂತಹ ಕೆಲವು ದೋಷಗಳಾಗ್ಬೋದು ಕಂಟಕಗಳಾಗ್ಬೋದು ಅಥವಾ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಅಷ್ಟ ದಾರಿದ್ರ ಯೋಗದಲ್ಲಿ ಸಿಕ್ಕಾಕ್ಕೊಂಡಿರ್ತಾರೆ ಬಹಳ ಜನ ಹೇಗೆಂದ್ರೆ ಅವರು ಕೈ ಹಾಕಿದ್ದೆಲ್ಲ ನಷ್ಟ ಕೈ ಹಾಕಿದ್ದೆಲ್ಲ ಸಮಸ್ಯೆಗಳು ಸಿಕ್ಕಾಕ್ಕೊಂಡಿರ್ತಾರೆ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ ಈ ಸಾಡೆ ಸಾತ್ತು ಶನಿ ಬಂದಾಗನೇ ಸಾಲ ಋಣ ಕಷ್ಟಕ್ಕೆ ಸಿಕ್ಕಾಕ್ಕೊಳ್ಳುವಂಥದ್ದು ಅಂಥ ಸಂದರ್ಭದಲ್ಲಿ ನಮ್ಮ ಮುಖದ ನೆರಳನ್ನು ಎಣ್ಣೆಯಲ ಮೇಲೆ ನೋಡಿ ಅದನ್ನು ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿ ಇದು ದೇವಸ್ಥಾನ ಅಥವಾ ಆಚೆ ಈ ದೇವಸ್ಥಾನ ಘಡಸ್ತಂಭ ಅಂತೆಲ್ಲ ಇರುತ್ತಲ್ವಾ ಹಚ್ಚುವಂಥದ್ದೇ ಒಂದು ಕಡೆ ಇಟ್ಟಿರ್ತಾರೆ ಹೋಗಿ ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚೋದ್ರಿಂದನೂ ಸಮಸ್ಯೆಗಳಿಂದ ದೂರ ಹೋಗುವಂಥ ಸಾಧ್ಯತೆ ಇರುತ್ತೆ ಇದು ಒಂದು ಪರಿಹಾರ ಆಗುವಂಥದ್ದು ಇರುತ್ತೆ ಸಾಡೆಸಾತಲ್ಲಿ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ರೆ ತೊಂದರೆಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಮತ್ತೆ ಕೆಲವರಿಗೆ ಕೆಲವರಿಗೇನಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾನು ಆಗಲೇ ಹೇಳಿದೆ ಧನಕಾರಕರು ಧನಸ್ಥಾನ ಮತ್ತೆ ವ್ಯಯಸ್ಥಾನದಲ್ಲಿ ಇರುವಂತಹ ಗ್ರಹಗಳಿಂದ ಈ ಹಣಕಾಸಿನ ವಿಚಾರದಲ್ಲಿ ದುಡ್ಡನ್ನು ದುಡ್ದಂತಹದ್ದು ನಿಲ್ಲಿಸೋದಿಲ್ಲ ಕೆಲವೊಂದು ಯಾ ಕೆಲವ್ರ ಮನೆಗಳು ಎಷ್ಟೇ ಮನೆಗಳು ಬದಲಾವಣೆ ಮಾಡಲಿ ಅವ್ರ ಸಮಸ್ಯೆ ಸಮಸ್ಯೆಯಾಗೇ ಇರುತ್ತೆ ಬರುತ್ತೋ ಪರಿಹಾರ ಸಿಕ್ಕಿರೋದಿಲ್ಲ ಕೆಲವೊಂದು ಮನೆ ಸಮಸ್ಯೆ ಇದ್ದಾಗ ನಾನು ಹೇಳಿದ ಪರಿಹಾರ ನಿಮ್ಗೆ ಒಳ್ಳೆಯ ರಿಸಲ್ಟ್ ಕೊಡುವಂಥದ್ದು ಇರುತ್ತೆ ಆದರೆ ಅವರು ಇಪ್ಪತ್ತು ಮನೆ ಚೇಂಜ್ ಮಾಡಿದ್ರೇ ಅವ್ರ ಕಷ್ಟಗಳು ಸಮಸ್ಯೆಗಳು ತೀರದಂತಹ ಸಮಸ್ಯೆಗಳು ಇರುತ್ತೆ ಅದಕ್ಕೆ ಕಾರಣ ಕರ್ಮಫಲ ಅಂತ ಹೇಳುತ್ತೆ ಯಾಕಂತ ಹೇಳಿದ್ರೆ ಈ ಕರ್ಮಫಲಕ್ಕೆ ಸಿಕ್ಕಾಕ್ಕೊಂಡಿರುವಂಥವ್ರು ಯಾರು ಇರ್ತಾರೋ ಅದು ಗೋಚಾರದಲ್ಲಿ ಮತ್ತು ಕೆಲವೊಂದು ಜಾತಕದ ಕುಂಡಲಿ ಯೋಗ ಫಲದಿಂದನೇ ಅವರಿಗೆ ಅನು ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ ಇದರಲ್ಲಿ ಗೋಚಾರ ಮತ್ತು ಈ ಮತ್ತೆ ಅವ್ರ ಜಾತಕದ ಕುಂಡಲಿಯಲ್ಲಿ ಸಮಸ್ಯೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಸ್ತ್ರೀಶಾಪ ಶ್ರೀ ದೋಷ ಅಂತ ಬಂದಿರುತ್ತೆ ಅದರಿಂದನೂ ಅವರಿಗೆ ಕಷ್ಟಗಳಿಗೆ ಸಿಕ್ಕಾಕ್ಕೊಳ್ಳುವಂಥದ್ದಿರುತ್ತೆ ಧನಪ್ರಾಪ್ತಿ ಇರೋದಿಲ್ಲ ಇದ್ದರೂ ಸಹ ಧನ ನಷ್ಟ ಸಾಲ ಋಣ ಬಾಧೆ ಇಂಥದ್ದೆಲ್ಲ ಅನುಭವಿಸ್ತಾ ಇರ್ತಾರೆ ಸೊ ಅದು ಎಲ್ಲಿವರೆಗೂ ಇರುತ್ತೆ ಅಂದರೆ ನಿಮಗೆ ಇಲ್ಲಿ ಸಾಲ ಬಗೆಹರಿಯಿಲ್ಲ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳ ಕಾಲದವರೆಗೂ ಋಣ ಅನ್ನುವಂಥದ್ದು ಬಿಡೋದಿಲ್ಲ ಈ ಪಿತೃದೋಷ ಅಂತ ಬರುತ್ತಲ್ಲ ಈ ಪಿತೃದೋಷ ಇದ್ದರೆ ಅಭಿವೃದ್ಧಿನೇ ಇರೋದಿಲ್ಲ ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋವರ್ಗು ಸಮಸ್ಯೆ ತಪ್ಪಿದ್ದಲ್ಲ ಅದೇ ರೀತಿ ಸಹ ಗೋಚಾರ ಅಂತೇಳಿದ್ರೆ ವರ್ಷಫಲ ಮತ್ತು ಅದರ ಜೊತೆಗೆ ಹುಟ್ಟಿರೋ ಜನ್ಮಕುಂಡಲಿರುವಂಥ ದನಕಾರಕರು ಏನಾದರೂ ವ್ಯಯ ಅಥವಾ ನೀಚ ಆಗಿದ್ದು ಅಷ್ಟಮದಲ್ಲಿ ದುಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಂಥವರಿಗೆ ಸರ್ವೇ ಸಾಮಾನ್ಯವಾಗಿ ದುಡ್ಡು ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಖರ್ಚುಗಳು ಈ ಕೆಲವೊಂದು ಸಾಮಾನ್ಯವಾಗಿ ಹೇಳ್ತಾರೆ ನೋಡಪ್ಪ ನಿಂದು ತೂತ್ ಕೈ ಒಂದು ರೂಪಾಯಿ ನಿಲ್ಲಲ್ಲ ಖರ್ಚುಗಳು ಜಾಸ್ತಿ ಅಂತ ಹೇಳ್ತಾರೆ ಆ ರೀತಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಅವ್ರಿಗೆ ಎಷ್ಟೇ ದುಡಿದ್ರೇ ನಿಲ್ಲಿಸೋದಿಲ್ಲ ಒಂದು ಕೆಲಸ ಮಾಡ್ಕೋಬಹುದು ಏನಪ್ಪಾ ಅಂತ ಹೇಳಿದ್ರೆ ಜನರಲ್ ಪರಿಹಾರ ಕೊಡ್ತೇನೆ ಯಾಕಂತ ಹೇಳಿದ್ರೆ ಕೆಲವೊಂದು ಜಾತಕಗಳಲ್ಲಿ ಯಾವ ಗ್ರಹ ಧನಕಾರಕ ನೀಚ ಆಗಿದಾನೆ ಯಾವ ಧನಕಾರಕ ಸಮಸ್ಯೆ ಆಗಿದೆ ಅಂತ ಜ್ಯೋತಿಷ್ಯ ಜ್ಯೋತಿಷ್ಯಶಾಸ್ತ್ರದಲ್ಲಿ ನಾವು ಡೇಟ್ ಆಫ್ ಬರ್ತ್ ಇದ್ದಂಥ ಸಂದರ್ಭದಲ್ಲಿ ನಿಖರವಾಗಿ ನೋಡಿ ಹೇಳಬಹುದು ಹಾಗಾಗಿ ಈಗ ಎಷ್ಟೋ ಜನ ನನ್ನ ಕಾರ್ಯಕ್ರಮ ನೋಡ್ತಾ ಇರ್ತೀರ ಅದಕ್ಕೆ ಪರ್ಟಿಕಲ್ ಒಂದೇ ಗ್ರಹದ ವಿಚಾರ ಕೇಳೋದಕ್ಕಿಂತ ಈಗ ನಿಮಗೆ ಶನಿ ಪ್ರಭಾವ ಇರುತ್ತೆ ಇನ್ನೊಬ್ರಿಗೆ ಯಾರಿಗೋ ಗುರು ತೊಂದರೆ ಆಗ್ತಾ ಇರುತ್ತೆ ಇನ್ನು ಈ ಕೆಲವರಿಗೆಲ್ಲ ಈ ಶುಕ್ರನ ತೊಂದರೆ ಆಗಿರುತ್ತೆ ಶುಕ್ರ ಹನ್ನೆರಡು ಮನೆಯಲ್ಲಿ ಇರ್ತಾನೆ ಕನ್ಯಾ ರಾಶಿಯಲ್ಲಿ ಇರ್ತಾನೆ ಅದು ಶ್ರೇಷ್ಠ ದೋಷದಿಂದ ಬಂದಂತಹ ಸಾಲದ ಋಣ ಮತ್ತು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ತೊಂದರೆ ಆಗ್ತಾ ಇರುತ್ತೆ ಇವೆಲ್ಲ ಲೆಕ್ಕಾಚಾರ ಇರುತ್ತಲ್ವಾ ಹಾಗಾಗಿ ಈ ಕರ್ಮಫಲವನ್ನು ಸಮಸ್ಯೆಗೆ ಸಿಕ್ಕಾಕ್ಕೊಂಡಿದರೆ ತೊಂದರೆಗಳನ್ನು ಹೋಗ್ಲಾಡಿಸ್ಬೇಕು ಅಂತ ಹೇಳಿದ್ರೂ ನಮ್ಮಲ್ಲಿ ಯಾವುದಾದ್ರೂ ಒಂದು ಪಾಸಿಟಿವ್ ಎನರ್ಜಿ ಇರುವಂಥ ದೈವ ಒಂದು ಬೇಕಾಗುತ್ತೆ ಅಂದರೆ ನಾವು ಕೈ ಹಾಕಿದ್ದಿಲ್ಲ ಯಾವುದೇ ಒಂದು ಕೆಲಸಗಳಲ್ಲಿ ಒಂದು ಯಾವುದೋ ಒಂದು ಬಿಸ್ನೆಸ್ಗೆ ಹಾಕ್ತೀವ ಅಥವಾ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅದರಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರಬೇಕು ಕೆಲಸಗಳಲ್ಲಿ ಇಂಟ್ರೆಸ್ಟ್ ಬರಬೇಕು ಮತ್ತು ಬಂದಂಥ ದುಡ ದುಡ್ದಂಥ ದುಡ್ಡು ಕೈಯಲ್ಲಿ ದುಡ್ಡು ನಿಲ್ಲಬೇಕಲ್ವಾ ಇಂತಹದಕ್ಕೆ ಒಂದು ಪ ಪಾಸಿಟಿವ್ ಎನರ್ಜಿಯನ್ನು ತುಂಬಿಸುವಂಥದ್ದು ಅಂದರೆ ಒಂದು ದೈವ ಅನುಗ್ರಹ ಅಗತ್ಯ ಇರುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಋಣವನ್ನು ಹರಿಸುವಂಥದ್ದು ಲಕ್ಷ್ಮೀ ನರಸಿಂಹ ಮತ್ತು ಅದರ ಜೊತೆಗೆ ಈ ಈಶ್ವರ ಅಂದರೆ ಶಿವನ ಲಿಂಗ ಇಲ್ಲಾದರೂ ಇದ್ದು ಅಂತೇಳಿದ್ರೆ ನಿಮ್ಮ ಮನೆ ಹತ್ರ ಸಮೀಪ ಇತ್ತು ಅಂದರೆ ಆದಷ್ಟು ಸಹ ಪ್ರದೋಷ ಅಂತ ಹೇಳ್ತೀವಿ ಅಥವಾ ಈ ಅಮಾವಾಸ್ಯೆ ಇಂದಿನ ದಿವಸ ಬಹಳ ರಿಸಲ್ಟ್ ಕೊಡುವಂಥ ಒಂದು ಪರಿಹಾರ ಆಗಿರುತ್ತೆ ಅದನ್ನು ಸಾಧ್ಯವಾದಷ್ಟು ಸಹ ಒಂದು ಲೀಟ್ ಹಾಲನ್ನು ಕೊಡುವಂಥದ್ದು ಯಾವಾಗ ಚಂದ್ರ ಬಂದು ಯಾವಾಗಲೂ ಸಹ ಮನಸ್ಸಿನ ಕಾರಕ ಮತ್ತು ಯಾವಾಗಲೂ ಚಿಂತೆ ಯೋಚನೆಗಳು ಕಷ್ಟಗಳು ಇಂಥದ್ದೆಲ್ಲ ಹೋಗುತ್ತೆ ಒಂದು ಲೀಟ್ರ್ ಹಾಲು ಮತ್ತು ಒಂದು ಬೆಲ್ಲದಚ್ಚು ಇದನ್ನು ಕೊಡುವಂಥದ್ದು ರೂಢಿಯಲ್ಲಿ ಇಟ್ಕೊಂಡ್ರೆ ಭಾಳ ಒಳ್ಳೆಯದು ಇಲ್ಲ ಲಕ್ಷ್ಮೀ ನರಸಿಂಹನ ದೇವಸ್ಥಾನ ಇದ್ದರೆ ಅಂದರೆ ಸ್ವಾತಿ ನಕ್ಷತ್ರ ಮಂಗಳವಾರ ಬಂದಾಗ ಋಣ ಹರಿಯುತ್ತೆ ಅಥವಾ ಪ್ರತಿ ನಕ್ಷತ್ರ ಸ್ವಾತಿ ನಕ್ಷತ್ರ ದಿವಸ ಸಾಧ್ಯವಾದಷ್ಟು ದನಕಾರಕ ಕಡಲೆಕಾಳನ್ನು ದಾನ ಕೊಡುವಂಥದ್ದು ರೂಢಿಯಲ್ಲಿ ಇಟ್ಕೊಳ್ಳಿ ಇದರಿಂದ ಏನಾಗುತ್ತೆ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆಗಳು ಬರುವಂಥದ್ದು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಅರೇ ಶ್ರೀ